ಒಬ್ಳು ಶ್ರೀಮಂತರ ಮಗಳು. ಅವಳು ಬಡವರೊಂದಿಗೆ ಮಾತು ಕೂಡ ಆಡ್ತಿರ್ಲಿಲ್ಲ. ಅವಳಿಗೆ ಬಡವರಂದ್ರೆ ಆಗ್ತಿರ್ಲಿಲ್ಲ. ಅವಳು ಶ್ರೀಮಂತಿಕೆ ಮೇಲೆ ಅವಳಿಗೆ ಅಹಂಕಾರ ಇತ್ತು. ಸುಮನ್ ಮನೆಯಲ್ಲಿ ಶಿವಾನಿ ಹೆಸರಿನ ಒಂದು ಹೆಂಗಸು ಅವಳ ಮನೆ ಕೆಲಸ ಮಾಡ್ತಿದ್ಲು. ಅವಳ ಮಗಳ ಹೆಸರು ಕುಸುಮ್ ಅಂತ. ಕುಸುಮ್ ತುಂಬಾ ಒಳ್ಳೆ ಮತ್ತು ನಿಯತ್ತಿನ ಹುಡುಗಿಯಾಗಿದ್ಲು. ಒಂದಿನ ಸುಮನ್ ಮನೆಯಲ್ಲಿ ಪಾರ್ಟಿ ಇತ್ತು. ಸುಮನ್ ಅವಳ ಎಲ್ಲ ಫ್ರೆಂಡ್ಸ್ ನ ಕರೆದಿದ್ಲು, ಆದ್ರೆ ಕುಸುಮ್ಗೆ ಬರ್ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ಲು. ಕುಸುಮ್, ಇವತ್ ರಾತ್ರಿ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನೀನು ನಿಮ್ಮ ಅಮ್ಮನ ಜೊತೆ ಇಲ್ಲಿ ಬರ್ಬೇಡ. ಯಾಕಕ್ಕ, ಏನಾಯ್ತು? ನಾನ್ ಯಾಕೆ ಬರಬಾರ್ದು? ನನ್ಗೂ ಪಾರ್ಟಿ ನೋಡ್ಬೇಕು. ಇಲ್ಲ ಇಲ್ಲ, ನೀವೆಲ್ಲ ಬರಬಾರ್ದು, ಯಾಕಂದ್ರೆ ನೀವು ಬಡವ್ರು, ಮತ್ತೆ ಬಡವ್ರಿಗೆ ನನ್ ಪಾರ್ಟಿಯಲ್ಲಿ ಏನು ಕೆಲ್ಸ ಇಲ್ಲ. ಕುಸುಮ್ ಬೇಜಾರು ಮಾಡ್ಕೊಂಡು ಮನೆ ಕಡೆಗೆ ಹೊರಟೋಗ್ತಾಳೆ. ಮನೆಯಲ್ಲಿ ಹೋಗಿ ಬೇಜಾರ ಕುತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಶಿವಾನಿ ಬರ್ತಾಳೆ. ಕುಸುಮ್, ಏನಾಯ್ತು, ಯಾಕೆ ಹಿಂಗ್ ಕುತ್ಕೊಂಡಿದ್ಯಾ? ಏನಿಲ್ಲ ಅಮ್ಮ, ಸುಮನ್ ಮನೆಯಲ್ಲಿ ಪಾರ್ಟಿ ಇದೆ, ನನ್ಗೆ ಪಾರ್ಟಿ ನೋಡ್ಬೇಕು. ಅವರು ತುಂಬಾ ಚೆನ್ನಾಗಿರೋದು, ಟೇಸ್ಟಿ ಆಗಿರೋದೆಲ್ಲ ಊಟ ಮಾಡ್ತಾರೆ ಅಮ್ಮ. ಹೇಗಂದ್ರೆ ಬರ್ಗರ್, ಪಿಜ್ಜಾ, ಮೋಮೋಸ್, ಚೌಮೀನ್, ನನ್ಗೂ ಇದೆಲ್ಲ ತಿನ್ಬೇಕಮ್ಮ. ನೋಡಮ್ಮ, ನಮ್ಗಿದೆಲ್ಲ ತಿನ್ನಕ್ ಆಗಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಆದ್ರೆ ಬೇಜಾರ್ ಮಾಡ್ಬೇಡ, ನಾನ್ ನಿನ್ಗೆ ತುಂಬಾ ಚೆನ್ನಾಗಿರೋ ಅಡ್ಗೆ ಮಾಡಿ ಹಾಕ್ತೀನಿ. ಮರುದಿನ ಸುಮನ್ ಮನೇಲಿ ಪಾರ್ಟಿ ಇತ್ತು. ಅವಳ ಎಲ್ಲಾ ಫ್ರೆಂಡ್ಸ್ ಬಂದಿದ್ರು, ಮತ್ತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರೋ ವಸ್ತುಗಳಿತ್ತು. ಬರ್ಗರ್, ಪಿಜ್ಜಾ, ಪನ್ನೀರ್ ಈ ತರದೆಲ್ಲ ಇದ್ದು ಎಲ್ರು ಪಾರ್ಟಿ ಎಂಜಾಯ್ ಮಾಡ್ತಿದ್ರು. ಪಾರ್ಟಿ ಇದ್ದಿದ್ರಿಂದ ಶಿವಾನಿಗೆ ಕೆಲ್ಸ ಮಾಡಿ ಸುಸ್ತಾಗಿತ್ತು. ಮರುದಿನ ಹುಷಾರಿಲ್ದಿರೋ ಶಿವಾನಿ ಕುಸುಮಾಗ್ ಹೇಳ್ತಾಳೆ, ಕುಸುಮ್ ನನ್ಗಿವತ್ತು ಏನೂ ಕೂಡ್ತಾ ಇಲ್ಲ, ನೀನೊಂದ್ ಕೆಲ್ಸ ಮಾಡು, ಸುಮನ್ ಮನೆಯಲ್ಲಿ ನನ್ ಕೆಲ್ಸ ಮಾಡ್ಬಿಟ್ ಬಾ, ಮತ್ತವ್ರಿಗೆ ಹೇಳು ನನ್ಗೆ ಸುಸ್ತಾಗ್ತಿದೆ ಅಂತ. ಕುಸುಮ್ ಹೋಗ್ಬಿಡ್ತಾಳೆ. ಕುಸುಮ್ನ ನೋಡಿ ಸುಮನ್ಗೆ ತುಂಬಾ ಕೋಪ ಬರುತ್ತೆ, ಮತ್ ಹೇಳ್ತಾಳೆ, ಕುಸುಮ್ ನಿನ್ನೆ ರಾತ್ರಿ ಪಾರ್ಟಿ ತುಂಬಾನೇ ಚೆನ್ನಾಗಿತ್ತು, ಮತ್ ನಾವ್ ಎಲ್ರು ತುಂಬಾನೇ ಎಂಜಾಯ್ ಮಾಡಿದ್ವಿ. ಇದು ತುಂಬಾ ಒಳ್ಳೆ ವಿಷಯ, ಪಾರ್ಟಿ ಅಂದ್ರೆ ಎಂಜಾಯ್ಮೆಂಟ್ ಇರ್ಲೇಬೇಕಲ್ವಾ. ಆ ಪಾರ್ಟಿಯಲ್ಲಿ ಒಂದ್ ಸ್ವಲ್ಪ ಊಟ ಮಿಕ್ಕಿದೆ, ಹೋಗ್ಬೇಕಾದ್ರೆ ನೀನ್ ತಕೊಂಡ್ ಹೋಗು, ಮತ್ತೆ ತಿನ್ಬೇಡು, ಯಾಕಂದ್ರೆ ಊಟ ಅಷ್ಟೊಂದೇನ್ ಟೇಸ್ಟಿ ಆಗಿರ್ಲಿಲ್ಲ, ಅದಕ್ಕೆ ಯಾರು ತಿಂದಿಲ್ಲ. ಆದ್ರೆ ಅದು ಮಿಕ್ಕಿರೋ ಊಟ ಅಲ್ವಾ? ಆದ್ರೆ ಏನು, ನಿಮ್ಮಂತ ಬಡವ್ರಿಗೆ ಇಷ್ಟೇ ಸಾಕು, ಇಷ್ಟ ಚೆನ್ನಾಗಿರೋ ಊಟ ತಿನ್ನಕ್ಕೆ ನಿಮ್ಗೆಲ್ಲ ಬರ್ದೇ ಇಲ್ಲ. ನೀವೆಲ್ಲ ಅದೇ ತಿನ್ನೋದಲ್ವಾ, ಚಪಾತಿ, ಅನ್ನ, ಸಾಂಬಾರ್, ನಿಮ್ಗೆಲ್ಲ ಸ್ಟ್ಯಾಂಡರ್ಡ್ ಊಟ, ಬರ್ಗರ್, ಮೋಮೋಸ್, ಚೌಮೀನ್ ಇದೆಲ್ಲ ಎಲ್ ತಿನ್ನಕ್ ಸಿಗುತ್ತೆ? ನಿನ್ನೆದು ತಿನ್ಬಿಡು, ನನ್ಗೊಂದು ಹಶ್ವಾಗ್ತಿಲ್ಲ, ಅನ್ಕೊಂಡೆ ನಿನ್ಗೂ ಟೇಸ್ಟ್ ಮಾಡಿಸ್ತೀನಿ ಅಂತ, ನಿನ್ಗೂ ನೆನ್ಪಿರುತ್ತೆ. ಕುಸುಮ್ ಊಟ ತಗೊಂಡು ಮನೆಗ್ ಬರ್ತಾಳೆ, ಮತ್ತೆ ಅಲ್ಲಿ ನಡೆದ ಎಲ್ಲ ವಿಷಯನ ಅಮ್ಮ ಕೇಳ್ತಾಳೆ. ಏನಾಗಲ್ಲ ಕುಸುಮ್, ಊಟ ನಂಗ್ ಕೊಡು, ಊಟಗೆ ಯಾವತ್ತು ಅವಮಾನ ಮಾಡಬಾರ್ದು, ಊಟ ತುಂಬಾ ಅದೃಷ್ಟದಿಂದ ಸಿಗೋದು. ಏನಾಗಲ್ಲ, ನಿನ್ನೆದಾದ್ರೆ ಪರವಾಗಿಲ್ಲ ಬಿಡು, ಇದ್ರಿಂದ ನಾನ್ ನಿನ್ಗೊಂದು ಸ್ಪೆಷಲ್ ಡಿಶ್ ಮಾಡ್ತೀನಿ ಇವತ್ತು, ನಿನ್ಗೆ ಇದ್ರ ಗುರ್ತೇ ಸಿಗಲ್ಲ, ಯಾವ್ದು ನಿನ್ನೆದು ಯಾವ್ದು ಫ್ರೆಶ್ ಊಟ ಅಂತ. ಶಿವಾನಿ ಆ ಊಟನ ಅಡಿಗೆ ಮನೆಗೆ ತಕೊಂಡು ತುಂಬಾ ಚೆನ್ನಾಗಿರೋ ಟೇಸ್ಟಿ ಊಟ ಮಾಡ್ತಾಳೆ. ಕುಸುಮ್ ಅದನ್ ತಿಂದ ತಕ್ಷಣ ಹೇಳ್ತಾಳೆ, ಅಮ್ಮ ಇದು ತುಂಬಾನೇ ಚೆನ್ನಾಗಿದೆ, ನೀನು ಈ ಊಟಕ್ಕೆ ಹೊಸ ರೂಪನೇ ಕೊಟ್ಟಿದ್ಯಾ, ನಿನ್ ಕೈಯಲ್ಲಿ ಮಾಯ ಇದೆ ಅಮ್ಮ, ಚೆನ್ನಾಗಿಲ್ದೆ ಇರೋ ಊಟನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಮ್ಮ, ಇನ್ಮೇಲಿಂದ ನಂಗ್ ಶ್ರೀಮಂತ ಅವ್ರ ಊಟ ಬೇಡ ಅಮ್ಮ, ಯಾಕಂದ್ರೆ ನನ್ನ ಅಮ್ಮ ಶ್ರೀಮಂತರಿಗಿಂತ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ. ಒಂದ್ ಕೆಲ್ಸ ಮಾಡಮ್ಮ, ನೀನು ನಿಂದು ಒಂದ್ ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡ್ಬಿಡು. ಮಗಳೇ, ನಮ್ಮ ಹತ್ರ ಅಷ್ಟೊಂದ್ ದುಡ್ಡಿಯಲ್ಲಿದೆ, ಸರಿಯಾಗಿ ಎರಡು ಹೊಟ್ಟೆಲ್ ಊಟ ಮಾಡಕ್ಕೆ ನಮ್ಗಿಷ್ಟೊಂದ್ ಕಷ್ಟ ಪಡ್ಬೇಕು. ಮಗಳೇ, ನನ್ಗೆ ನಿಂದು ನಿಮ್ಮಪ್ಪಂದು ಹೊಟ್ಟೆ ತುಂಬಿಸಿದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ನನ್ಗೇನು ಬೇಡ. ಸ್ವಲ್ಪ ದಿನದ ನಂತರ ಊರಲ್ಲಿ ಒಂದು ರೆಸಿಪಿ ಕಾಂಪಿಟೇಷನ್ ಶುರುವಾಗುತ್ತೆ. ಅದರಲ್ಲಿ ಸುಮನ್ ಮತ್ತೆ ಶಿವಾನಿ ಇಬ್ರು ಭಾಗವಹಿಸ್ತಾರೆ. ಶಿವಾನಿ ತನ್ನ ಸ್ವಂತತನದಿಂದ ಗೆಲ್ತಾಳೆ, ಮತ್ತು ಸುಮನ್ಗೆ ತಾನ್ ಮಾಡಿದ ತಪ್ಪಿನ ಅರಿವಾಗುತ್ತೆ. ಮತ್ ಹೇಳ್ತಾಳೆ, ಆಂಟಿ ನನ್ನ ಕ್ಷಮಿಸ್ಬಿಡಿ, ನಾನು ನೀವ್ ಬಡವ್ರಂತ ನಿಮ್ಗೆ ತುಂಬಾನೇ ಮಾತಾಡಿದೀನಿ, ನೀವು ಬಡವ್ರಾದ್ರೂ ನೀವು ಶ್ರೀಮಂತರು, ಮತ್ತೆ ನಾನು ಶ್ರೀಮಂತ ಆದ್ಲು ಬಡವಳೆ, ನೀವು ಎಲ್ಲ ವಸ್ತುಗಳನ್ನ ಎಷ್ಟ್ ಚೆನ್ನಾಗ್ ಮಾಡಿಫೈ ಮಾಡ್ತೀರಾ, ಮತ್ತೆ ನನ್ಗೆ ಅಡ್ಗೆ ಮಾಡಕ್ಕೆ ಬರಲ್ಲ. ಏನಾಗಲ್ಲ ಸುಮನ್, ಒಂದಿನ ನೀನು ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತೀಯ, ನೋಡ್ತಾ ಇರು, ಮತ್ತೆ ಯಾರನ್ನೂ ಕೀಳಾಗ್ ನೋಡ್ಬೇಡ, ಮತ್ತೆ ಊಟಕ್ಕೆ ಮರ್ಯಾದೆ ಕೊಡು. ಶಿವಾನಿ ಕಾಂಪಿಟೇಷನ್ ಗೆದ್ಮೇಲೆ ತಂದೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾಳೆ. ಅಲ್ಲಿ ಅವಳು ಬೆಸ್ಟ್ ಆಗಿರೋ ಅಡ್ಗೆ ಮಾಡ್ತಾಳೆ, ಅದು ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತೆ ಅಲ್ಲಿನ ಜನರಿಗೆ ಎಲ್ರಿಗೂ ಅದಿಷ್ಟ ಆಗುತ್ತೆ. ಮತ್ ಕುಸುಮ್ ಅಲ್ಲಿಗೆ ಬರ್ತಾಳೆ, ಹೇಳ್ತಾಳೆ, ನೀವ್ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತೀರಾ, ಈ ರೆಸ್ಟೋರೆಂಟ್ ಜೊತೆಗೆ ನಮ್ ಎಲ್ರಿಗೂ ಅಡ್ಗೆ ಮಾಡಕ್ ಕಳ್ಸಿ, ಯಾಕಂದ್ರೆ ಸುಮನ್ ಅಂತ ಹುಡುಗಿರ್ಗೆ ಅಡ್ಗೆ ಮಾಡಕ್ಕೆ ಬರಲ್ಲ, ಅವರು ಅಡ್ಗೆ ಮಾಡೋದ್ ಕಲಿತಾರೆ.
ಹಾಂ ಕುಸುಮ್, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ನಮ್ಮಂತ ಹುಡುಗಿಯರಿಗೆ ಆಂಟಿ ಅಡ್ಗೆ ಮಾಡೋದ್ ಕಲ್ಸ್ಬೇಕು. ನಮ್ಗೂ ನಿಮ್ ತರಾನೇ ಅಡ್ಗೆ ಮಾಡೋದ್ ಕಲಿಬೇಕು. ಕಲಿಸ್ತೀರಾ ಅಲ್ವಾ? ಸರಿ ಸರಿ, ನಾನು ಕುಕಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನಿಮ್ ಎಲ್ರಿಗೂ ಅಡ್ಗೆ ಮಾಡೋದ್ ಕೂಡ ಕಲಿಸ್ತೀನಿ. ಹಾಗೆ ನೀವ್ ಎಲ್ರೂ ತುಂಬಾ ಚೆನ್ನಾಗ್ ಅಡ್ಗೆ ಮಾಡೋದ್ ಕಲಿತೀರ. ಇದರಿಂದ ಎಲ್ಲಾ ಕಡೆ ನಿಮ್ಮನ್ ಎಲ್ರೂ ಹೊಗಳ್ತಾರೆ, ಮತ್ತೆ ಎಲ್ರೂ ಅಡ್ಗೆ ಮಾಡೋದನ್ನ ಕಲಿಯಲೇಬೇಕು. ಇದು ತುಂಬಾ ಮುಖ್ಯವಾದ ಗುಣ. ಈಗ ಶಿವಾನಿ ಕುಕಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಶಿವಾನಿ ತನ್ನ ಬಡತನದಿಂದ ಹೊರಗ್ ಬರ್ತಾಳೆ, ಮತ್ತೆ ಅವಳು ಅವಳ ಕುಟುಂಬದವರು ಎಲ್ರೂ ಖುಷಿಯಾಗಿರ್ತಾರೆ. ಶಿವಾನಿ ಮಕ್ಕಳಿಗೆ ಕ್ಲಾಸಸ್ ಅಲ್ಲಿ ಅಡ್ಗೆ ಮಾಡೋದನ್ನ ಕಲಿಸ್ತಿದ್ಲು. ಅವಳು ದುಡ್ಡು ಕೂಡ ತಗೊಳ್ತಿರ್ಲಿಲ್ಲ. ಊರಲ್ಲಿ ಎಲ್ರು ಶಿವಾನಿ ಬಗ್ಗೆನೇ ಮಾತಾಡ್ತಿದ್ರು. ಎಲ್ರು ರೆಸ್ಟೋರೆಂಟ್ಗೆ ಊಟ ಮಾಡಕ್ ಬರ್ತಾ ಇದ್ರು, ಮತ್ತೆ ಯಾರಿಗೂ ಅಡ್ಗೆ ಮಾಡಕ್ ಬರಲ್ವೋ ಅವರು ಶಿವಾನಿ ಹತ್ರನೇ ಕಲಿಯಕ್ ಹೋಗ್ತಿದ್ರು. ಎಷ್ಟೋ ಜನ ಶಿವಾನಿ ಹತ್ರ ಅಡ್ಗೆ ಕಲ್ತು ಇವತ್ತು ದೊಡ್ಡ ದೊಡ್ಡ ಶೆಫ್ ಆಗ್ಬಿಟ್ಟಿದ್ದಾರೆ. ಸುಮನ್ ಒಬ್ಳು ಶ್ರೀಮಂತರ ಮಗಳು. ಅವಳು ಬಡವರೊಂದಿಗೆ ಮಾತು ಕೂಡ ಆಗ್ತಿರ್ಲಿಲ್ಲ. ಅವಳಿಗೆ ಬಡವರಂದ್ರೆ ಆಗ್ತಿರ್ಲಿಲ್ಲ. ಅವಳ ಶ್ರೀಮಂತಿಕೆ ಮೇಲೆ ಅವಳಿಗೆ ಅಹಂಕಾರ ಇತ್ತು. ಸುಮನ್ ಮನೆಯಲ್ಲಿ ಶಿವಾನಿ ಹೆಸರಿನ ಒಂದು ಹೆಂಗಸು ಅವಳ ಮನೆ ಕೆಲಸ ಮಾಡ್ತಿದ್ಲು. ಅವಳ ಮಗಳ ಹೆಸರು ಕುಸುಮ್ ಅಂತ. ಕುಸುಮ್ ತುಂಬಾ ಒಳ್ಳೆ ಮತ್ತು ನಿಯತ್ತಿನ ಹುಡುಗಿಯಾಗಿದ್ಲು. ಒಂದಿನ ಸುಮನ್ ಮನೆಯಲ್ಲಿ ಪಾರ್ಟಿ ಇತ್ತು. ಸುಮನ್ ಅವಳ ಎಲ್ಲ ಫ್ರೆಂಡ್ಸ್ ನ ಕರೆದಿದ್ಲು, ಆದ್ರೆ ಕುಸುಮ್ಗೆ ಬರ್ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ಲು. ಕುಸುಮ್, ಇವತ್ ರಾತ್ರಿ ನಮ್ಮ ಮನೇಲಿ ಪಾರ್ಟಿ ಇದೆ, ನೀನು ನಿಮ್ಮ ಅಮ್ಮನ ಜೊತೆ ಇಲ್ಲಿ ಬರ್ಬೇಡ. ಯಾಕಕ್ಕ, ಏನಾಯ್ತು? ನಾನ್ ಯಾಕ್ ಬರ್ಬಾರ್ದು? ನನ್ಗೂ ಪಾರ್ಟಿ ನೋಡ್ಬೇಕು. ಇಲ್ಲ ಇಲ್ಲ, ನೀವೆಲ್ಲ ಬರ್ಬಾರ್ದು, ಯಾಕಂದ್ರೆ ನೀವ್ ಬಡವ್ರು, ಮತ್ತೆ ಬಡವ್ರಿಗೆ ನನ್ ಪಾರ್ಟಿಯಲ್ಲಿ ಏನು ಕೆಲ್ಸ ಇಲ್ಲ. ಕುಸುಮ್ ಬೇಜಾರ್ ಮಾಡ್ಕೊಂಡು ಮನೆ ಕಡೆಗ್ ಹೊರಟೋಗ್ತಾಳೆ. ಮನೆಯಲ್ಲಿ ಹೋಗಿ ಬೇಜಾರ ಕುತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಶಿವಾನಿ ಬರ್ತಾಳೆ. ಕುಸುಮ್, ಏನಾಯ್ತು? ಯಾಕೆ ಹಿಂಗ್ ಕುತ್ಕೊಂಡಿದ್ಯಾ? ಏನಿಲ್ಲ ಅಮ್ಮ, ಸುಮನ್ ಮನೇಲಿ ಪಾರ್ಟಿ ಇದೆ, ನನ್ಗೆ ಪಾರ್ಟಿ ನೋಡ್ಬೇಕು. ಅವರು ತುಂಬಾ ಚೆನ್ನಾಗಿರೋದು, ಟೇಸ್ಟಿ ಆಗಿರೋದೆಲ್ಲ ಊಟ ಮಾಡ್ತಾರೆ ಅಮ್ಮ. ಹೇಗಂದ್ರೆ ಬರ್ಗರ್, ಪಿಜ್ಜಾ, ಮೋಮೋಸ್, ಚೌಮೀನ್, ನನ್ಗೂ ಇದೆಲ್ಲ ತಿನ್ಬೇಕಮ್ಮ. ನೋಡಮ್ಮ, ನಮ್ಗಿದೆಲ್ಲ ತಿನ್ನಕ್ ಆಗಲ್ಲ, ನಮ್ಮ ಹತ್ರ ಅಷ್ಟೊಂದ್ ದುಡ್ಡಿಲ್ಲ. ಆದ್ರೆ ಬೇಜಾರ್ ಮಾಡ್ಬೇಡ, ನಾನ್ ನಿನ್ಗೆ ತುಂಬಾ ಚೆನ್ನಾಗಿರೋ ಅಡ್ಗೆ ಮಾಡಿ ಹಾಕ್ತೀನಿ. ಮರುದಿನ ಸುಮನ್ ಮನೇಲಿ ಪಾರ್ಟಿ ಇತ್ತು. ಅವಳ ಎಲ್ಲಾ ಫ್ರೆಂಡ್ಸ್ ಬಂದಿದ್ರು, ಮತ್ತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರೋ ವಸ್ತುಗಳಿತ್ತು. ಬರ್ಗರ್, ಪಿಜ್ಜಾ, ಪನ್ನೀರ್ ಈ ತರದೆಲ್ಲ ಇದ್ದು ಎಲ್ರು ಪಾರ್ಟಿ ಎಂಜಾಯ್ ಮಾಡ್ತಿದ್ರು. ಪಾರ್ಟಿ ಇದ್ದಿದ್ರಿಂದ ಶಿವಾನಿಗೆ ಕೆಲ್ಸ ಮಾಡಿ ಸುಸ್ತಾಗಿತ್ತು. ಮರುದಿನ ಹುಷಾರಿಲ್ದಿರೋ ಶಿವಾನಿ ಕುಸುಮಾಗ್ ಹೇಳ್ತಾಳೆ, ಕುಸುಮ್ ನನ್ಗಿವತ್ತು ಏನೂ ಕೂಡ್ತಾ ಇಲ್ಲ, ನೀನೊಂದ್ ಕೆಲ್ಸ ಮಾಡು, ಸುಮನ್ ಮನೆಯಲ್ಲಿ ನನ್ ಕೆಲ್ಸ ಮಾಡ್ಬಿಟ್ ಬಾ, ಮತ್ತವ್ರಿಗೆ ಹೇಳು ನನ್ಗೆ ಸುಸ್ತಾಗ್ತಿದೆ ಅಂತ. ಕುಸುಮ್ ಹೋಗ್ಬಿಡ್ತಾಳೆ. ಕುಸುಮ್ನ ನೋಡಿ ಸುಮನ್ಗೆ ತುಂಬಾ ಕೋಪ ಬರುತ್ತೆ, ಮತ್ ಹೇಳ್ತಾಳೆ, ಕುಸುಮ್ ನಿನ್ನೆ ರಾತ್ರಿ ಪಾರ್ಟಿ ತುಂಬಾನೇ ಚೆನ್ನಾಗಿತ್ತು, ಮತ್ ನಾವ್ ಎಲ್ರು ತುಂಬಾನೇ ಎಂಜಾಯ್ ಮಾಡಿದ್ವಿ. ಇದು ತುಂಬಾ ಒಳ್ಳೆ ವಿಷಯ, ಪಾರ್ಟಿ ಅಂದ್ರೆ ಎಂಜಾಯ್ಮೆಂಟ್ ಇರ್ಲೇಬೇಕಲ್ವಾ? ಪಾರ್ಟಿಯಲ್ಲಿ ಒಂದ್ ಸ್ವಲ್ಪ ಊಟ ಮಿಕ್ಕಿದೆ, ಹೋಗ್ಬೇಕಾದ್ರೆ ನೀನ್ ತಗೊಂಡೋಗು, ಮತ್ತೆ ತಿನ್ಬೇಡು, ಯಾಕಂದ್ರೆ ಊಟ ಅಷ್ಟೊಂದೇನ್ ಟೇಸ್ಟಿ ಆಗಿರ್ಲಿಲ್ಲ, ಅದಕ್ಕೆ ಯಾರು ತಿಂದಿಲ್ಲ. ಆದ್ರೆ ಅದು ಮಿಕ್ಕಿರೋ ಊಟ ಅಲ್ವಾ? ಆದ್ರೆ ಏನು, ನಿಮ್ಮಂತ ಬಡವ್ರಿಗೆ ಇಷ್ಟೇ ಸಾಕು? ಇಷ್ಟ ಚೆನ್ನಾಗಿರೋ ಊಟ ತಿನ್ನಕ್ಕೆ ನಿಮ್ಗೆಲ್ಲ ಬರ್ದೇ ಇಲ್ಲ, ನೀವೆಲ್ಲ ಅದೇ ತಿನ್ನೋದಲ್ವಾ? ಚಪಾತಿ, ಅನ್ನ, ಸಾಂಬಾರ್, ನಿಮ್ಗೆಲ್ಲ ಸ್ಟ್ಯಾಂಡರ್ಡ್ ಊಟ, ಬರ್ಗರ್, ಮೋಮೋಸ್, ಚೌಮಿನ್ ಇದೆಲ್ಲ ಎಲ್ ತಿನ್ನಕ್ ಸಿಗುತ್ತೆ? ನಿನ್ನೆದು ತಿನ್ಬಿಡು, ನನ್ಗೊಂದು ಹಶ್ವಾಗ್ತಿಲ್ಲ, ಅನ್ಕೊಂಡೆ ನಿನ್ಗೂ ಟೇಸ್ಟ್ ಮಾಡಿಸ್ತೀನಿ ಅಂತ, ನಿನ್ಗೂ ನೆನ್ಪಿರುತ್ತೆ. ಕುಸುಮ್ ಊಟ ತಗೊಂಡು ಮನೆಗ್ ಬರ್ತಾಳೆ, ಮತ್ತೆ ಅಲ್ಲಿ ನಡೆದ ಎಲ್ಲಾ ವಿಷಯನ ಅಮ್ಮ ಕೇಳ್ತಾಳೆ. ಏನಾಗಲ್ಲ ಕುಸುಮ್, ಊಟ ನಂಗ್ ಕೊಡು. ಊಟಗೆ ಯಾವತ್ತೂ ಅವಮಾನ ಮಾಡಬಾರ್ದು, ಊಟ ತುಂಬಾ ಅದೃಷ್ಟದಿಂದ ಸಿಗೋದು. ಏನಾಗಲ್ಲ, ನಿನ್ನೆದಾದ್ರೆ ಪರವಾಗಿಲ್ಲ ಬಿಡು, ಇದ್ರಿಂದ ನಾನ್ ನಿನ್ಗೊಂದು ಸ್ಪೆಷಲ್ ಡಿಶ್ ಮಾಡ್ತೀನಿ ಇವತ್ತು, ನಿನ್ಗೆ ಇದ್ರ ಗುರ್ತೇ ಸಿಗಲ್ಲ, ಯಾವ್ದು ನಿನ್ನೆದು ಯಾವ್ದು ಫ್ರೆಶ್ ಊಟ ಅಂತ. ಶಿವಾನಿ ಆ ಊಟನ ಅಡ್ಗೆ ಮನೆಗೆ ತಕೊಂಡು ತುಂಬಾ ಚೆನ್ನಾಗಿರೋ ಟೇಸ್ಟಿ ಊಟ ಮಾಡ್ತಾಳೆ. ಕುಸುಮ್ ಅದನ್ ತಿಂದ ತಕ್ಷಣ ಹೇಳ್ತಾಳೆ, ಅಮ್ಮ ಇದು ತುಂಬಾನೇ ಚೆನ್ನಾಗಿದೆ, ನೀನು ಈ ಊಟಕ್ಕೆ ಹೊಸ ರೂಪನೆ ಕೊಟ್ಟಿದ್ಯಾ, ನಿನ್ ಕೈಯಲ್ಲಿ ಮಾಯ ಇದೆ ಅಮ್ಮ, ಚೆನ್ನಾಗಿ ಇಲ್ದೇ ಇರೋ ಊಟನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀಯ ಅಮ್ಮ, ಇನ್ಮೇಲಿಂದ ನಂಗ್ ಶ್ರೀಮಂತ ಅವ್ರ ಊಟ ಬೇಡ ಅಮ್ಮ, ಯಾಕಂದ್ರೆ ನನ್ನ ಅಮ್ಮ ಶ್ರೀಮಂತರ್ಗಿಂತ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ. ಒಂದ್ ಕೆಲ್ಸ ಮಾಡಮ್ಮ, ನೀನು ನಿಂದು ಒಂದ್ ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡ್ಬಿಡು. ಮಗಳೇ, ನಮ್ಮ ಹತ್ರ ಅಷ್ಟೊಂದ್ ದುಡ್ಡಿಯಲ್ಲಿದೆ, ಸರಿಯಾಗಿ ಎರಡು ಹೊಟ್ಟೆಲ್ ಊಟ ಮಾಡಕ್ಕೆ ನಮ್ಗೆ ಇಷ್ಟೊಂದ್ ಕಷ್ಟ ಪಡ್ಬೇಕು? ಮಗಳೆ, ನನ್ಗೆ ನಿಂದು ನಿಮ್ಮಪ್ಪಂದು ಹೊಟ್ಟೆ ತುಂಬಿಸಿದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ನನ್ಗೇನು ಬೇಡ.
ಸ್ವಲ್ಪ ದಿನದ ನಂತರ ಊರಲ್ಲಿ ಒಂದು ರೆಸಿಪಿ ಕಾಂಪಿಟಿಷನ್ ಶುರುವಾಗುತ್ತೆ. ಅದರಲ್ಲಿ ಸುಮನ್ ಮತ್ತೆ ಶಿವಾನಿ ಇಬ್ರು ಭಾಗವಹಿಸ್ತಾರೆ. ಶಿವಾನಿ ತನ್ನ ಸ್ವಂತತನದಿಂದ ಗೆಲ್ತಾಳೆ ಮತ್ತು ಸುಮನ್ಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಮತ್ ಹೇಳ್ತಾಳೆ, ಆಂಟಿ ನನ್ನ ಕ್ಷಮಿಸ್ಬಿಡಿ, ನಾನು ನೀವ್ ಬಡವ್ರ ಅಂತ ನಿಮ್ಗೆ ತುಂಬಾನೇ ಮಾತಾಡಿದೀನಿ. ನೀವು ಬಡವ್ರಾದ್ರೂ ನೀವು ಶ್ರೀಮಂತರು, ಮತ್ತೆ ನಾನು ಶ್ರೀಮಂತ ಆದ್ಲೂ ಬಡವಳೆ. ನೀವು ಎಲ್ಲ ವಸ್ತುಗಳನ್ನ ಎಷ್ಟ್ ಚೆನ್ನಾಗ್ ಮಾಡಿಫೈ ಮಾಡ್ತೀರಾ. ಮತ್ತೆ ನನ್ಗೆ ಅಡ್ಗೆ ಮಾಡಕ್ಕೆ ಬರಲ್ಲ. ಏನಾಗಲ್ಲ ಸುಮನ್, ಒಂದಿನ ನೀನು ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತೀಯ, ನೋಡ್ತಾ ಇರು. ಮತ್ತೆ ಯಾರನ್ನು ಕೀಳಾಗ್ ನೋಡ್ಬೇಡ, ಮತ್ತೆ ಊಟಕ್ಕೆ ಮರ್ಯಾದೆ ಕೊಡು. ಶಿವಾನಿ ಕಾಂಪಿಟೇಷನ್ ಗೆದ್ದ ಮೇಲೆ ತಂದೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತಾಳೆ. ಅಲ್ಲಿ ಅವಳು ಬೆಸ್ಟ್ ಆಗಿರೋ ಅಡ್ಗೆ ಮಾಡ್ತಾಳೆ. ಅದು ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತೆ ಅಲ್ಲಿನ ಜನರಿಗೆ ಎಲ್ರಿಗೂ ಅದಿಷ್ಟ ಆಗುತ್ತೆ. ಮತ್ ಕುಸುಮ್ ಅಲ್ಲಿಗೆ ಬರ್ತಾಳೆ, ಹೇಳ್ತಾಳೆ, ನೀವ್ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತೀರಾ, ಈ ರೆಸ್ಟೋರೆಂಟ್ ಜೊತೆಗೆ ನಮ್ ಎಲ್ರಿಗೂ ಅಡ್ಗೆ ಮಾಡಕ್ ಕಳ್ಸಿ. ಯಾಕಂದ್ರೆ ಸುಮನಂತ ಹುಡುಗಿರ್ಗೆ ಅಡ್ಗೆ ಮಾಡಕ್ಕೆ ಬರಲ್ಲ, ಅವರು ಅಡ್ಗೆ ಮಾಡೋದ್ ಕಲಿತಾರೆ. ಹಾ ಕುಸುಮ್, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ, ನಮ್ಮಂತ ಹುಡುಗಿಯರಿಗೆ ಆಂಟಿ ಅಡ್ಗೆ ಮಾಡಕ್ ಕಲ್ಸ್ಬೇಕು. ನಮ್ಗೂ ನಿಮ್ ತರಾನೇ ಅಡ್ಗೆ ಮಾಡಕ್ ಕಲಿಬೇಕು. ಕಲ್ಸ್ತೀರಾ ಅಲ್ವಾ? ಸರಿ ಸರಿ, ನಾನು ಕುಕಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನಿಮ್ ಎಲ್ರಿಗೂ ಅಡ್ಗೆ ಮಾಡೋದ್ ಕೂಡ ಕಲ್ಸ್ತೀನಿ. ಹಾಗೆ ನೀವ್ ಎಲ್ರು ತುಂಬಾ ಚೆನ್ನಾಗ್ ಅಡ್ಗೆ ಮಾಡೋದ್ ಕಲಿತೀರಾ. ಇದರಿಂದ ಎಲ್ಲಾ ಕಡೆ ನಿಮ್ಮನ್ ಎಲ್ರು ಹೊಗಳ್ತಾರೆ, ಮತ್ತೆ ಎಲ್ರು ಅಡ್ಗೆ ಮಾಡೋದ್ನ ಕಲಿಯಲೇಬೇಕು. ಇದು ತುಂಬಾ ಮುಖ್ಯವಾದ ಗುಣ. ಈಗ ಶಿವಾನಿ ಕುಕಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಶಿವಾನಿ ತನ್ನ ಬಡತನದಿಂದ ಹೊರಗ್ ಬರ್ತಾಳೆ, ಮತ್ತೆ ಅವಳು ಅವಳ ಕುಟುಂಬದವರು ಎಲ್ರೂ ಖುಷಿಯಾಗಿರ್ತಾರೆ. ಶಿವಾನಿ ಮಕ್ಕಳಿಗೆ ಕ್ಲಾಸಸ್ ಅಲ್ಲಿ ಅಡ್ಗೆ ಮಾಡೋದನ್ನ ಕಲಿಸ್ತಿದ್ಲು. ಅವಳು ದುಡ್ಡು ಕೂಡ ತಗೊಳ್ತಿರ್ಲಿಲ್ಲ. ಊರಲ್ಲಿ ಎಲ್ರು ಶಿವಾನಿ ಬಗ್ಗೆನೇ ಮಾತಾಡ್ತಿದ್ರು. ಎಲ್ರು ರೆಸ್ಟೋರೆಂಟ್ಗೆ ಊಟ ಮಾಡಕ್ ಬರ್ತಾ ಇದ್ರು, ಮತ್ತೆ ಯಾರಿಗೂ ಅಡ್ಗೆ ಮಾಡಕ್ ಬರಲ್ವೋ ಅವರು ಶಿವಾನಿ ಹತ್ರನೇ ಕಲಿಯಕ್ ಹೋಗ್ತಿದ್ರು. ಎಷ್ಟೋ ಜನ ಶಿವಾನಿ ಹತ್ರ ಅಡ್ಗೆ ಕಲ್ತು ಇವತ್ತು ದೊಡ್ಡ ದೊಡ್ಡ ಶೆಫ್ ಆಗ್ಬಿಟ್ಟಿದ್ದಾರೆ.